ವರ್ಷಗಳ ಕರೋನಾ ಕರಿಛಾಯೆಯಿಂದ ಹೊರಗೆ ಬಂದು ಮೈಸೂರು ದಸರಾ ಪುನಃ ತನ್ನ ಮೆರಗನ್ನು ಪಡೆದುಕೊಂಡಿದೆ. ನಾಡಹಬ್ಬ ಅಂತ ಇಡೀ ದೇಶಾದ್ಯಂತ ಸುಪ್ರಸಿದ್ಧವಾಗಿರುವಂಥ ದಸರಾ, ಮೈಸೂರು ದಸರಾ ನೋಡೋದಕ್ಕೆ ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶ ಮತ್ತು ಅನೇಕ ಜಗತ್ತಿನ ಅನೇಕ ಭಾಗದಿಂದ ದಸರಾ ಉತ್ಸವವನ್ನು ನೋಡೋದಕ್ಕೆ ಬರ್ತಾರೆ. ಈ ಒಂದು ಕರೋನಾ ಕಾರಣದಿಂದಾಗಿ 2 ವರ್ಷ ಸ್ವಲ್ಪ ಇದರ ವೈಭವ ಕಮ್ಮಿಯಾಗಿತ್ತು. ಈ ಬಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ವೈಭವ ಶುರುವಾಗಿದೆ. ಇವತ್ತೇ ನಾನು, ನಾಳೆ ರಾಷ್ಟ್ರಪತಿಗಳು ಬರ್ತಾ ಇರೋದು, ಮತ್ತು ರಾಷ್ಟ್ರಪತಿಗಳು ಸಹಿತ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ. ಮೈಸೂರು ದಸರಾದ ಇತಿಹಾಸದಲ್ಲಿ ಉದ್ಘಾಟನೆಗೆ ದೇಶದ ಪ್ರಥಮ ಪ್ರಜೆ ಬರ್ತಾ ಇರೋದು ಇದು ಮೊದಲನೇ ಬಾರಿಗೆ. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲೇ ಬಂದಿದ್ದೆ. ಮುಖ್ಯಮಂತ್ರಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಈ ಸರ್ತಿ ವೈಶಿಷ್ಟ್ಯಪೂರ್ಣವಾಗಿ ಮಾಡಿರುವಂಥ ದೀಪಾಲಂಕಾರವನ್ನು ನೋಡಿದ್ದೇವೆ. ಭಾಳ ಸುಂದರವಾಗಿ ಮೂಡಿ ಬಂದಿದೆ. ನಾನು ಇಡೀ ರಾಜ್ಯದ ಮತ್ತು ದೇಶದ ಜನರಿಗೆ ವಿನಂತಿ ಮಾಡ್ತೇನೆ, ಈ ಇದನ್ನು 2 ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವೈಭವ ಪುನರ್ ನಿರ್ಮಾಣ ಆಗಿದೆ, ಎಲ್ಲರೂ ಬನ್ನಿ ನೋಡ್ಕೊಂಡು ಹೋಗ್ರಿ ಅನ್ನುವಂಥ ವಿನಂತಿಯನ್ನು ಮಾಡ್ತೀನಿ.